ಏನ? ಏನಾಯ್ತು ಪುಟ, ಎಣ್ಣೆ ಯಾಕೆ ಹಚ್ಕೊಂಡಿದ್ಯಾ? ಇವಳೇನ್ ಕೇಳ್ತೀರ? ಅದಕ್ಕೆ ನಿಮ್ ಸೊಸೆನ್ ಕೇಳಿ, ಎಲ್ಲ ಇವಳೇ ಹೇಳ್ತಾಳೆ. ರಾಧಾ, ಏನಾಯ್ತು? ಅತ್ತೆ ಯಾಕೆ ನಿಮ್ಮನ್ನ ಪಾಯಿಂಟ್ ಮಾಡಿ ಹೇಳ್ತಾ ಇದಾರೆ? ದಿನಕ್ಕೊಂದ್ಸಲ ಇವಳನ್ನ ಕೇಳಿಕೆ ಇವಳಿಗೆ ನೋವು ಕೊಡದೆ ಇದ್ರೆ ಇವಳಿಗೆ ಸಮಾಧಾನನೇ ಆಗಲ್ಲ. ಇಷ್ಟು ದಿನ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ಲು, ಆದ್ರೆ ಈಗ ಕೈ ಮಾಡೋ ಹಂತಕ್ಕೆ ಬಂದಿದ್ದಾಳೆ. ರಾಧಾ, ಮತ್ತೇನ್ ಮಾಡಿದ್ರಿ? ವಾಟ್ ಇಸ್ ದಿಸ್ ಆಲ್ ಅಬೌಟ್ ನೌ? ಅದು ರಾಮಣ್ಣ, ರಾಧಾ ಏನಾಗಿದೆ ನಿಂಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಇವಳ ಕಾಡೋದ್ರಿಂದ ನಿಂಗೆ ಏನ್ ಸಿಗುತ್ತೆ? ನೀವೆಲ್ಲ ಅನ್ಕೋಬೇಡ ಮಾನ್ಸಿ, ಸುಮ್ಮನಿರು. ಎಲ್ರು ನಾನ್ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ರೆ ಅದು ಹಾಗೆ ಇರ್ಲಿ. ಈಗ ವಾದ ಮಾಡಿ ಯಾರನ್ನು ನಂಬ್ಸೋಕ್ಕಾಗಲ್ಲ. ಒಂದಲ್ಲ ಒಂದಿನ ನಿಜ ಏನು ಅಂತ ಗೊತ್ತಾಗುತ್ತೆ, ಆಗ ಮಾತಾಡ್ತೀನಿ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ತೀನಿ. ಈ ರಾಣಿ ಒಬ್ಳು ಯಾಕಾದ್ರೂ ಹೀಗೆ ಮಾಡ್ತಾಳು? ಮೇಲ್ ಮೇಲ್ ಬಿದ್ದು ಜಗಳ ಮಾಡಿ ಸೀನ್ ಕ್ರಿಯೇಟ್ ಮಾಡೋ ಬದಲು ಸುಮ್ಮನಿರೋಕೆ ಏನ್ ರೋಗ ಇವಳಿಗೆ? ರಮಣ್, ನಿನ್ ಹೆಂಡತಿ ಹೇಳ್ತಾರ ಕೇಳಿಸ್ಕೊಂಡ್ಯಾ? ಇಷ್ಟಾದ್ರೂ ಸತ್ಯ ಬಿಡಲ್ವಂತೆ. ಮನೆ ನೆಮ್ಮದಿ ಹಾಳಾದ್ರೂ ಹಠ ಬಿಡಲ್ಲ. ಇವಳು ಮಾಡ್ತಾರ ಸರಿನಾ? ಸಾಕೋತೆ, ಎಲ್ರು ದಯವಿಟ್ಟು ಸುಮ್ಮನೆ ಇರಿ. ತುಂಬಾ ನೋವುತ್ತಿದ್ಯಾ ಅಮ್ಮ? ತುಂಬಾ ನೋಡ್ತಾ ಇದೆ. ಇಲ್ದೇ ಇರುತ್ತಾ? ಕೈ ಮೂಳೆ ಮುರಿದೇ ಇರೋದೇ ಇವಳು ಪುಣ್ಯ. ಅಬ್ಬಾ, ಏನ್ ಆಕ್ಟ್ ಮಾಡ್ತಾಳೆ ಇವಳನ್ನ! ಯಾರು ಅವನಿ ಅಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಆ ತರ ಆಡ್ತಾಳೆ ಇವಳಿಗೆ. ನಿಜವಾಗ್ಲೂ ಮೂಳೆ ಮುರಿಬೇಕಿತ್ತು, ಆಗ ಚೆನ್ನಾಗಿರೋದು. ಅದಕ್ಕೆ ಏನು ಆಗಲ್ಲ. ಗೊತ್ತು ಪುಟ್ಟಕ್ಕ, ನಾನೇನು ಹೇಳಿದ್ರು